ಜಾಕ್ಪಾಟ್ ಹೊಡೆದ ಲಕ್ಷ್ಮಿ ನಿವಾಸ ಸೀರಿಯಲ್ನ ಚಿನ್ನುಮರಿ ಚಂದನ. ಹೌದು, ಚಂದನ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಚಂದನ, ರಾಜ ರಾಣಿ, ಹೂ, ಮಳೆ, ಬಿಗ್ ಬಾಸ್, ಕನ್ನಡ ಸೀಸನ್, ಹೀಗೆ ಅನೇಕ ರೀತಿಯಾದಂಥ ಸೀರಿಯಲ್ಗಳಲ್ಲಿ ಮತ್ತು ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಂಡಂಥ ಹುಡುಗಿ ಇದೀಗ ಚಿನ್ನುಮರಿ ಅಂತಾನೆ ಲಕ್ಷ್ಮಿ ನಿವಾಸದ ಮುಖಾಂತರವಾಗಿ ಫೇಮಸ್ ಆಗಿದ್ದಾರೆ. ಚಂದನ ನೋಡೋದಕ್ಕೂ ಕೂಡ ತುಂಬಾ ಕ್ಯೂಟ್ ಆಗಿದ್ದಾರೆ. ಚಂದನ ಇದೀಗ ಮದುವೆ ಆಗ್ತಿದ್ದಾರೆ ಅಂತ ಇದ್ದ ಹಾಗೇನೆ ಪಡ್ಡೆ ಹುಡುಗರ ಹಾರ್ಟು ಬ್ರೇಕ್ ಆಗ್ಬಿಟ್ಟಿದೆ. ಚಂದನ ಇಷ್ಟಪಟ್ಟು ಮನೆಯವರ ಒಪ್ಪಿಗೆಯಿಂದಲೇ ಮನೆಯವರು ತೋರಿಸಿದ ಹುಡುಗನನ್ನೇ ಮದುವೆ ಆಗ್ತಿದ್ದಾರೆ. ಆದರೆ ಸಿಕ್ಕಾಪಟ್ಟೆ ಜಾಕ್ಪಾಟ್ ಹೊಡೆದಿದ್ದಾರೆ. ಚಂದನ ಹುಡುಗ ಅಂತಿಂಥ ಹುಡುಗ ಅಲ್ಲ, ಸಿನಿಮಾ ಇಂಡಸ್ಟ್ರಿಯಲ್ಲೂ ದೊಡ್ಡ ಹೆಸರನ್ನು ಮಾಡಿರುವಂಥ ಫ್ಯಾಮಿಲಿಗೆ ಹೋಗ್ತಾ ಇದ್ದಾರೆ, ಜೊತೆಗೆ ದೊಡ್ಡ ಉದ್ಯಮಿಯನ್ನೇ ವರಿಸ್ತಾ ಇದ್ದಾರೆ. ಹಾಗಿದ್ರೆ ಚಂದನ ಅನಂತ ಕೃಷ್ಣ ಮದುವೆ ಆಗ್ತಿರೋ ಆ ಹುಡುಗ ಯಾರು? ಅವರ ಫ್ಯಾಮಿಲಿಯ ಹಿನ್ನೆಲೆ ಏನು? ಅಣ್ಣವರ ಕುಟುಂಬಕ್ಕೂ ಆ ಫ್ಯಾಮಿಲಿಗೂ ಇರುವ ಲಿಂಕ್ ಏನು? ಚಂದನ ಅಣ್ಣವರ ಕುಟುಂಬ ದೊಡ್ಡ ಮನೆಗೆ ಸೊಸೆಯಾಗಿ ಹೋಗ್ತಾ ಇದ್ದಾರೆ. ಇದೆಲ್ಲವನ್ನ ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಮ್ಮ ಮೇಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಚಂದನ. ಚಂದನ ನೋಡೋದಕ್ಕೆ ಮುದ್ದಾದ ಹುಡುಗಿ. ಕನ್ನಡ ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ನಟಿಸಬೇಕು ಅನ್ನುವ ಮಹದಾಸೆಯೊಂದಿಗೇನೆ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟವರು. ಮೊದಲಿಗೆ ಒಂದಷ್ಟು ಸೀರಿಯಲ್ಗಳು, ಆ ನಂತರ ರಿಯಾಲಿಟಿ ಶೋ. ಇದೀಗ ಅವರ ಲೈಫಿಗೆ ಬ್ರೇಕ್ ಕೊಡುವಂಥ ಒಂದು ಸೀರಿಯಲ್ನಲ್ಲಿ ನಟಿಸ್ತಾ ಇದ್ದಾರೆ. ಜೊತೆಗೆ ಹಾಗೆ ಅದ್ಭುತವಾದಂಥ ಭರತನಾಟ್ಯ ಕಲಾವಿದ. ಡ್ಯಾನ್ಸ್ ಅಂತೂ ಸೂಪರಾಗಿ ಮಾಡ್ತಾರೆ. ಅದರ ಜೊತೆಗೆ ಹಾಡೂ ಅದ್ಭುತವಾಗಿ ಹೇಳ್ತಾರೆ. ಹೇಳಬೇಕು ಅಂತಂದರೆ ಸಕಲ ಕಲಾ ಒಲಭೆ, ಎಲ್ಲದರಲ್ಲೂ ಕೂಡ ಪ್ರತಿಭಾವಂತೆ. ಇಂಥ ಪ್ರತಿಭಾವಂತೆಗೆ ಯಾರಾದರೂ ಮದುವೆ ಆಗ್ತಾ ಇದ್ರು, ಲವ್ ಕೂಡ ಮಾಡಬಹುದಿತ್ತು. ಆದರೆ ಪಕ್ಕ ಫ್ಯಾಮಿಲಿ ಹುಡುಗಿ ಆದಂಥ ಚಂದನ ಮನೆಯಲ್ಲಿ ಯಾರನ್ನು ತೋರಿಸ್ತಾರೋ ಅವರನ್ನೇ ಅರೇಂಜ್ ಮ್ಯಾರೇಜ್ ಆಗಬೇಕು ಅನ್ನುವಂಥ ಮಹದಾಸೆಯನ್ನು ಇಟ್ಕೊಂಡಿದ್ರು. ಆ ಕಾರಣಕ್ಕಾಗಿಯೇ ಇಷ್ಟು ವರ್ಷಗಳ ಕಾಲ ಕಾಯಬೇಕಾಯಿತು. ಇದೀಗ ಫೈನಲಿ ಹಸೆಮಣೆ ಏರುವಂಥ ಸಮಯ ಬಂದೇ ಬಿಟ್ಟಿದೆ. ಚಂದನ ಮದುವೆ ಅಂತಿದ್ದ ಹಾಗೇನೆ ಎಲ್ಲರೂ ಗೂಗಲ್ ಮಾಡಿ ನೋಡೋದಕ್ಕೆ ಶುರು ಮಾಡಿದ್ದಾರೆ. ಚಂದನ ಮದುವೆ ಆಗ್ತಿರೋ ಹುಡುಗ ಯಾರು, ಆತನ ಹಿನ್ನೆಲೆ ಏನು, ನಮ್ಮ ಚಿನ್ನುಮರಿಗೆ ಸರಿಯಾದ ಜೋಡಿನಾ ಅಂತ ಕೆಲವರು ಹುಡುಕ್ತಾ ಇದ್ದಾರೆ. ಈ ಹಿಂದೆ ಚಂದನ ಮತ್ತು ವಾಸುಕಿ ವೈಭವ್ ಇಬ್ಬರೂ ಕೂಡ ರಿಲೇಶನ್ಶಿಪ್ನಲ್ಲಿ ಇದ್ದಾರೆ, ಲವ್ ಮಾಡ್ತಿದ್ದಾರೆ, ಪಕ್ಕ ಮದುವೆ ಆಗ್ತಾರೆ ಅಂತಲೇ ಸುದ್ದಿ ವೈರಲ್ ಆಗಿತ್ತು. ಯಾಕಂದರೆ ಬಿಗ್ ಬಾಸ್ನಲ್ಲಿ ಈ ಜೋಡಿ ಒಟ್ಟಿಗೆ ಇದ್ದಾಗ ತುಂಬಾ ಕ್ಲೋಸ್ ಆಗಿದ್ದರು, ಗುಡ್ ಫ್ರೆಂಡ್ಸು ಆಗಿದ್ದರು. ಆನಂತರ ಒಂದಷ್ಟು ಫೋಟೋಶೂಟ್ಗಳು ಕೂಡ ವೈರಲ್ ಆಗಿತ್ತು. ಆ ಕಾರಣಕ್ಕಾಗಿ ವಾಸುಕಿ ಅವರನ್ನು ಮದುವೆ ಆಗ್ತಾರೆ ಅಂತಲೇ ಎಲ್ಲರೂ ಭಾವಿಸಲಾಗಿತ್ತು. ಆದರೆ ಪಾಪ ಇವರಿಬ್ಬರು ಕ್ಲೋಸ್ ಫ್ರೆಂಡ್ಸ್ ಆಗಿದ್ದರು. ವಾಸುಕಿ ಇತ್ತೀಚೆಗೆ ಒಂದು ಮದುವೆ ಆದರೂ ಅದು ತುಂಬ ಹಳೆಯ ಲವ್, ನಮ್ಮದು ಬಹಳ ವರ್ಷಗಳ ಕಾಲ ಪ್ರೀತಿಸಿ ಮದುವೆ ಆಗ್ತಾ ಇದ್ದೀವಿ ಅಂತ ಹೇಳಿದ್ರ ಮುಖಾಂತರವಾಗಿ. ಹಾಗಿದ್ರೆ ಚಂದನ ಮತ್ತು ವಾಸುಕಿ ನಡುವೆ ಲವ್ ಇರಲಿಲ್ಲ, ಜಸ್ಟ್ ಫ್ರೆಂಡ್ಸ್ ಅಷ್ಟೇ, ಪಾಪ ನಮ್ಮ ಚಂದನ ಅಂತ ಅಂದ್ಕೊಂಡವರು ಹೆಚ್ಚಿದ್ರು. ಸೊ ಇದೀಗ ಚಂದನ ಮದುವೆ ಆಗ್ತಿದ್ದಾರೆ. ಚಂದನ ಮದುವೆ ಆಗ್ತಿರುವ ಹುಡುಗನ ಬಗ್ಗೆ ಹೇಳಬೇಕು ಅಂತಂದರೆ ಅವರದು ಒಂದು ದೊಡ್ಡ ಫ್ಯಾಮಿಲಿ ಆಗಿದೆ. ಹೌದು, ಆ ಹುಡುಗನ ಹೆಸರು ಪ್ರತ್ಯಕ್ಷ ಅಂತ. ಪ್ರತ್ಯಕ್ಷ ಉದ್ಯಮಿ ಆಗಿದ್ದಾನೆ, ಒಳ್ಳೆ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾರೆ, ಯಂಗ್ ಉದ್ಯಮಿ ಅನ್ನುವಂಥ ಹೆಸರನ್ನು ಕೂಡ ಪಡ್ಕೊಂಡಿದ್ದಾರೆ. ಇದೇ ನವೆಂಬರ್ 28ಕ್ಕೆ ಬೆಂಗಳೂರಿನಲ್ಲಿ ಚಂದನ ಮದುವೆ ಜರುಗಲಿದೆ. ಈ ಮದುವೆಯಲ್ಲಿ ಕುಟುಂಬಸ್ಥರು, ಆಪ್ತರು, ಕಿರುತೆರಿಗ ಕಲಾವಿದರು ಭಾಗಿಯಾಗಲಿದ್ದಾರೆ. ಇನ್ನು ಪ್ರತ್ಯಕ್ಷ ಅವರು ಉದ್ಯಮಿ ಆಗಿರೋದು ಒಂದು ಕಡೆ, ಆದರೆ ಇನ್ನೊಂದು ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡು. ಪ್ರತ್ಯಕ್ಷ ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ತುಂಬಾ ಚೆನ್ನಾಗಿದೆ. ದೊಡ್ಡ ಮನೆತನಕ್ಕೆ ಚಂದನ ಹೋಗ್ತಾ ಇರೋದು ಚಂದನ ಫ್ಯಾಮಿಲಿಗೂ ಕೂಡ ಖುಷಿ ತರಿಸಿದೆ. ಹೌದು, ಚಂದನ ಮದುವೆ ಆಗ್ತಿರುವಂಥ ಪ್ರತ್ಯಕ್ಷ ಅವರ ಕುಟುಂಬಸ್ಥರು ದಿವಂಗತ ಉದಯ್ ಹುತ್ತಿಗನದ್ದೆ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಅನೇಕ ಸಿನಿಮಾಗಳನ್ನು ಮಾಡಿದವರು. ದೇವತಾ ಮನುಷ್ಯ ಚಿತ್ರದಲ್ಲಿ ನಟಿಸಿದರು. ಆರಂಭ, ಅಗ್ನಿಪರ್ವ, ಶುಭಮೆಲನ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಅವರು ನಟಿಸಿದರು. ಅವರ ಪತ್ನಿ ಲಲಿತಾಂಜಲಿ ಉದಯ್ ಕೂಡ ಕಿರುತೆರೆಯಲ್ಲಿ ಸಕ್ರಿಯರಾಗಿದ್ದಾರೆ, ಹಿರಿತೆರೆಯಲ್ಲೂ ಕೂಡ ಸಕ್ರಿಯರಾಗಿದ್ದಾರೆ. ಇವರ ಹೆಸರು ದಿವಂಗತ ಉದಯ್ ಹುತ್ತಿನ ಗದ್ದೆ. ಇವರ ವೈಫ್ ಹೆಸರು ಲಲಿತಾಂಜಲಿ ಉದಯ್. ಇವರಿಬ್ಬರೂ ಕೂಡ ಅನೇಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ, ಒಂದೊಳ್ಳೆ ಬ್ಯಾಕ್ಗ್ರೌಂಡನ್ನೇ ಹೊಂದಿದ್ದಾರೆ. ಕಲಾವಿದರ ಜೀವನಕ್ಕೆ ಕಲಾವಿದರೇ ಬಂದರೆ ತುಂಬ ಚೆನ್ನಾಗಿರುತ್ತೆ ಜೀವನ, ಯಾಕಂದರೆ ಎಲ್ಲವನ್ನೂ ಅರ್ಥ ಮಾಡ್ಕೊಳ್ತಾರೆ ಅನ್ನೋದು ನಂಬಿಕೆ ಇದೆ. ಚಂದನ ಕನಸು ಮನಸ್ಸಿನಲ್ಲೂ ಕೂಡ ಈ ಥರ ಒಂದು ದೊಡ್ಡ ಕಲಾವಿದರ ಕುಟುಂಬಕ್ಕೆ ಮದುವೆ ಆಗಿ ಹೋಗ್ತೀನಿ ಅಂತ ಭಾವಿಸಿಯೇ ಇರಲಿಲ್ಲ. ಆದರೆ ಅವಕಾಶ ಅದಾಗೆ ಬಂದಾಗ ಹುಡುಗನೂ ಒಳ್ಳೆ ಕೆಲಸದಲ್ಲಿದ್ದಾರೆ,
ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ. ಅತ್ತೆ ಮಾವನು ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದವರಾಗಿದ್ದರಿಂದ ಮದುವೆ ಆದಮೇಲೂ ಬಣ್ಣ ಹಚ್ಚೋಕೆ ಬಿಡ್ತಾರೆ ಅನ್ನೋದು ಗೊತ್ತಿರುವಂಥ ವಿಚಾರ. ಆ ಕಾರಣಕ್ಕಾಗಿ ಚಂದನ ಹಿಂದೆ ಮುಂದೆ ನೋಡ್ದೇನೆ ಮನೆಯಲ್ಲಿ ಹೇಳ್ತಾ ಇದ್ದ ಹಾಗೇ ಓಕೆ ಅಂತ ಹೇಳಿಬಿಟ್ಟಿದ್ದಾರೆ. ಮದುವೆ ತುಂಬ ಅದ್ದೂರಿಯಾಗಿ ನಡೆಯಲಿದೆ, ಯಾಕಂದರೆ ಅವರ ಫ್ಯಾಮಿಲಿ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಸಿನಿಮಾ ಇಂಡಸ್ಟ್ರಿಯವ್ರೂ ಕರಿಬೇಕಾಗತ್ತೆ, ಉದ್ಯಮಿ ಆಗಿರೋದ್ರಿಂದ ಬಿಸ್ನೆಸ್ ಫೀಲ್ಡಲ್ಲಿರೋರನ್ನು ಕೂಡ ಕರಿಬೇಕಾಗತ್ತೆ, ಪೊಲಿಟಿಷಿಯನ್ಸ್ನ ಕೂಡ ಕರಿಬೇಕಾಗತ್ತೆ. ಸೊ ಬಹಳ ರಿಚ್ ಆಗಿ ಮದುವೆ ಮೂಡ್ ಬರಲಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಚಂದನ ಗುಟ್ಟು ಬಿಟ್ಟು ಕೊಡದೆ ಇದ್ರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ. ಚಿನ್ನುಮರಿ ಮದುವೆ ಆಗ್ತಿರೋದ್ರಿಂದ ಜಯಂತ್ ಕತೆಗೇನು ಅಂತ ಕಾಲೇಳುವ ಕೆಲಸವನ್ನು ಅನೇಕರು ಮಾಡ್ತಾ ಇದ್ದಾರೆ. ಜೊತೆಗೆ ಚಿನ್ನುಮರಿ ಹುಷಾರು, ಜಯಂತ್ ಮದುವೆಗೆ ಬಂದು ಇನ್ನೂ ಏನಾದರೂ ಮಾಡಿಬಿಡ್ತಾರೆ ಅಂತ ಕಮೆಂಟ್ ಹಾಕ್ತಾ ಇದ್ದಾರೆ. ಸೊ ಇದ್ಯಾವುದ್ರ ಬಗ್ಗೆಯೂ ಕೂಡ ರಿಯಾಕ್ಟ್ ಮಾಡಿದ ಚಂದನ, ಮದುಮಗಳಾಗಿ ಹಸೆಮಣೆ ಇರೋದಕ್ಕೆ ಕೆಲವೇ ದಿನಗಳು ಬಾಕಿ ಇದೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.